ಹೆಲಿಪ್ಯಾಡ್ಗಾಗಿ ಅಮಾಯಕನ ಹೊಲವನ್ನೇ ನಾಶ ಮಾಡಲಾಗಿದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ರೈತ ಜಗದೀಶ್ ಕರೋಡಿ ಅನ್ನೋರ ಹೊಲವನ್ನ ಬಿಜೆಪಿಗರು ನಾಶ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಗದೀಶ್ ಕರಡಿ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಒಂದು ಘಟನೆ ಕೂಡ ನಡೆದಿದೆ. ಅಮಿತ್ ಶಾ ಹೆಲಿಪ್ಯಾಡ್ಗಾಗಿ ಅಮಾಯಕ ಜಗದೀಶ್ ಕರಡಿ ಅವರ ಹೊಲವನ್ನೇ ನಾಶ ಮಾಡಿರುವಂತಹ ಘಟನೆ ಇದು. ಹೆಲಿಕಾಪ್ಟರ್ ಬಂದು ಲ್ಯಾಂಡಿಂಗ್ ಆಗುವಂತಹ ನಿಟ್ಟಿನಲ್ಲಿ ರೈತನ ಹೊಲವನ್ನೇ ನಾಶ ಮಾಡಿರುವಂತಹ ಘಟನೆ ಇದು. ಜಗದೀಶ್ ಕರಡಿ ಅವರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು, ಯಾಕೆ ಸ್ವಾಮಿ ಹೀಗೆ ಮಾಡ್ತಾ ಇದ್ದೀರಾ ಅಂತ. ಆದ್ರೆ ಈ ಸಂದರ್ಭದಲ್ಲಿ ಅವರನ್ನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಬಗ್ಗೆ ನಮ್ ಜೊತೆ ಮಾತಾಡೋಕೆ ಸ್ವತಃ ಜಗದೀಶ್ ಕರಡಿ ರೈತರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಜಗದೀಶ್ ಕರಡಿ ಅವರಿಗೆ, ಏನಾಯ್ತು ಸರ್? ಜಗದೀಶ್ ಕರಡಿ ಅವರು, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಏನಾಯ್ತು? ನಿಮ್ಮ ಹೊಲನೇ ನಾಶ ಮಾಡ್ಬಿಟ್ಟಿದಾರಂತಲ್ಲ, ಏನ್ ಸಮಾಚಾರ? ಮೇಡಮ್ ದೊಡ್ಡ ಮೊರಾಜಿ ಪಡೆಯಲು ಶಟ್ರು ಮಂಜು ಮೂರು ಮಠ ರೀ ಮಲ್ಲಯ್ಯ ಮೂರು ಮಠ ಸರ್, ಸುರೇಶ್ ಹೇಳಿ ನಾವ್ರಿ ಸುರೇಶ್ ನಾವ್ರಿ ಶಾಸನದ ಕರ್ವಾ ಬಂದು ನನ್ನ ರೈತನ ನನ್ನ ಹೊಲದಾಗ ಧಮಕಿ ಮಾಡಿ ನಾನು ಏನ್ ಬೇಕು ರೊಕ್ಕ ನೀನು ಕೊಡ್ತೀನಿ, ನೀನ್ ಹೊಲ ನನಗೆ ಇವತ್ತ ನನ್ನ ಏನ ಕೇಳ ಒಡ್ ಎಲ್ಲ ಸಾಪ್ಬಿಟ್ಟು ನಾ ಒಡ್ ಒಟ್ಟ 11 ಲಕ್ಷ ಕೊಟ್ಟು ಒಡ್ ಹಾಕ್ಸಿದ್ದೀನಿ ಸರ್ ಮೇಡಮ್ ಅವ್ರ, ಊಟ ಸಾಫ್ ಮಾಡಿ ನನ್ನ ಧಮಕಿ ಮಾಡಿ ನಾನು ಬಡದು ಹೇರಿ ರೈತರ ರಾಖಿ ಮಾಡಲಕ್ಕ ನಾನು ರೈತ ನಾ ಏನ್ ರೈತ ನಾ ಸಾತು ನಾ ಉರ್ಲಕ ಸಾಯ್ತೇನೆ ಅಂತಂದು ಹೇಳ್ತೀನಿ ಸರ್ ಅವ್ರಿಗೆ. ನಿಮ್ಮ ಅನುಮತಿ ಪಡ್ಕೊಂಡಿರ್ಲಿಲ್ಲ ಹಾಗಿದ್ರೆ? ಏನು ಮಾಡಿಲ್ರಿ ಸರ್ ಮೇಡಮ್ ಅವ್ರ, ನನಗ ಹೆಂಗ ಹಂಗ ಹೊಲ್ಸಿ ಏ ನಿಂದ ಏನು ಅಂತ ಬಡಗಿ ತಗೊಂಡ್ಬರ್ತಾರೆ ಬಿದ್ರ ಬಡಿಗೆ ನಾಳೆ ನಮ್ಮ ಹುಡ್ರ ನಚ್ಚಿ ನೀನು ಕೊಲೆ ಮಾಡ್ತೇನೆ. ಜಗದೀಶ್ ಕರಡಿ ಅವರು ನಿಮ್ಗೆ ಧಮಕಿ ಹಾಕಿ ಕೆಲಸ ಮಾಡಿದಾರ ಹಾಗಿದ್ರೆ? ಹ್ಞೂನ್ರಿ ಇಳೇಶನ್ ಮುಗಿದ್ರೆ ನೀನು ಕೊಲೆ ಮಾಡಿಸ್ತೀನಿ. ನಮ್ಮ ಎರಡು ಬೇನಿಡದವ್ರಿ ದೊಡ್ಡವು ಬೇನಿಡಕ್ಕಿತ್ತಾರ್ರಿ, ಒಡ್ ಊಟ ಸಾಫ್ ಮಾಡ್ಯಾರ್ರಿ ಎಲ್ಲಾ ಮಾಡಿ ಕಳಿಸಿ ನನಗೆ ನಿನ್ನ ನಾಳೆ ಇಳೇಶನ್ ಮುಗಿದ್ರೆ ನೀವು ಕೊಲೆ ಮಾಡ್ತೀನಿ ಅಂತಂದ್ರಿ. ಎಷ್ಟು ದಿನದಿಂದ ಇದಾಗಿರೋದು? ಇದು ಒಂದು ವರ್ಷ ಸುಮಾರು ಆಗೈತಿ ಮೇಡಮ್. ಅವ್ರ ಎಷ್ಟು ದಿನ? ಒಂದೂವರೆ ನಿನ್ನೆ ಆಯ್ತು ಮೇಡಮ್. ಅವ್ರ ನಿನ್ನೆ ಆಗಿರೋದು? ಹ್ಞೂನ್ರಿ. ಈಗ ನಮ್ಗೆ ಫುಟೇಜ್ ಕೂಡ ಸಿಕ್ಕಿದೆ ಜಗದೀಶ್ ಅವರೇ, ಬುಲ್ಡೋಸರ್ ಬರುತ್ತೆ ನೀಟ್ ಆಗಿ ನೆಲಸಮ ಮಾಡುತ್ತೆ. ಆ ಟೈಮಲ್ಲಿ ನೀವು ಸ್ಥಳದಲ್ಲೇ ಇದ್ರಾ? ನೀವು ಸ್ಥಳದಲ್ಲೇ ಇದ್ರ ಈ ಘಟನೆ ಆಗುವಾಗ? ಇಲ್ಲ ಇಲ್ಲ ಮೇಡಮ್ ಅವ್ರ, ನನ್ನ ಮ್ಯಾಲಕ್ಕ ಬೆಳೆ ಕೊಟ್ಟಿದ್ದೀನಿ ಮೇಡಮ್ ಅವ್ರ, ಅಲ್ಲಿ ಬೆಳೆ ಕೊಂಡು ಹೋದ್ನಾಗ ಇವ್ರು ಒಡ್ಡು ಸಾಪ್ ಮಾಡಿದ್ರು ಮೇಡಮ್ ಅವ್ರ. ನೋಡಿಲ್ರಿ ಹೋದ್ನಾಗ ನೋಡಿ ಕಳಿಸಿ ಯಾಕಪ್ಪ ನಾನು ಒಡ್ಡು ಯಾಕೆ ಸಾಪ್ ಮಾಡಿ ನೀವು ನಾ ನಿಮ್ಗೆ ಏನ್ ಮಾಡಿ ಒಡ್ಡು ಸಾಪ್ ಮಾಡಕ ಅಂತ ನಂದಿನಿ ಮೇಡಮ್ ಅವ್ರ. ಅಣ್ಣನ ಅಡುಗೆ ಬಂದು ಶಟ್ರು ಮಂಜು ಅವರು ದೊಡ್ಡ ಮಗಳು ಬಂತ ಸಿ ಕಾರ ಹಿಂದೆಲ್ಲೇ ಬೋಳಿ ಮಗನ ಹಂಗ ಹಿಂಗ ಅಂತಂದು ನಾ ಅಂದಿನ್ರಿ ಅವಾಗ. ಹಲೋ ರೀ, ಸ್ಥಳೀಯ ಬಿಜೆಪಿ ನಾಯಕರ ಇವರೆಲ್ಲ? ಹ್ಮ್ ಬಿಜೆಪಿ ಇವ್ರು ಹೊಸದು. ನೀವು ದೊಡ್ಡ ಮೋಡಿ ಅಂದ್ರಿ ನನಗ ನಿನ್ ಎಷ್ಟ್ ಬೇಕು ರೊಕ್ಕ ನೀನ್ ಕೊಡ್ತೀನಿ ಇವ್ರಿಗೆ ಮುಗಿಸ್ಬಿಡ ಪಿಕ್ಚರ್ ಅಂತಂದ್ರಿ. ನಾವಪ್ಪ ನನ್ ರೈತ ನನಗ ಪಿಕ್ಚರ್ ಗಿಚ್ಚರ್ ಏನು ಕೊಡ್ತಿಲ್ಲ ಅಂತಂದ್ ನಾ ಅಂದ್ರಿ. ಏನ್ ರೊಕ್ಕ ಕೊಡ್ತೀನಿ ಅಂತಂದ್ರಿ ಮೇಡಮ್ ಅವ್ರ? ಓಕೆ, ಎಷ್ಟ್ ಕೊಡ್ತೀನಿ ಅಂದ್ರು? ನಿನ್ಗೆ ಎಷ್ಟ್ ಬೇಕು ಅಷ್ಟ್ ಕೊಡ್ತೀನಿ ಅಂದ್ರಿ. ನಿಮ್ ಹೊಲನೆ ಯಾಕೆ ಜಗದೀಶ್ ಅವರೇ ಹಾಗಿದ್ರೆ, ಬೇರೆ ಯಾವ ಸ್ಥಳನು ಸಿಕ್ಕಿಲ್ವಂತ ಇವ್ರಿಗೆ? ಇಲ್ಲ ಮೇಡಮ್ ಅವ್ರ, ರೈತರ ನಾವ್ಗಳು ಅಂತಲ್ರಿ ಇವ್ರು ರಾಜ್ಯ ಒಳಗ ಇವ ದೊಡ್ಡ ನಮ್ಮ ಉನ್ಗುನ್ ತಾಲೂಕ್ ನೋಡ್ರಿ ಎಲ್ಲಿ ಅಲ್ಲ ಲೆಕ್ಕೆಲ್ಲ ನಾವು ಊರ್ರಿ ಒಂದು ನಿಮ್ಸು ತಾಲೂಕ್ ಇರೋವ ನಮ್ಮ ಉನ್ಗುನ್ ತಾಲೂಕ್ ರೈತರು ಯಾಕೆ ಮಾಡಿವ ನೀವು ಪ್ರತಿಭಟಿಸಿದ್ರಿ ಹಾಗಿದ್ರೆ? ಓರಿ ನೀವು ಪ್ರತಿಭಟಿಸಿದ್ರಿ ಮಾಡೋದ್ ಬೇಡ ಅಂತ ಹೇಳಿ? ಹ್ಞೂನ್ರಿ. ಅವಾಗ ಬೈಯಕ್ ಶುರು ಮಾಡಿದ್ದ ಅವರು? ಹ್ಞೂನ್ರಿ ಮಾಡಿದ್ ಮೇಡಮ್ ಅವ್ರ, ನಾನು ನಿನ್ನೆ ಎಪ್ಪರ್ ಕಪ್ಪಿ ಮಾಡಿನ್ರಿ ಎಪ್ಪರ್ ಕಪ್ಪಿ ದಾಖಲೆ ಆಯ್ತು ಮೇಡಮ್ ಅವ್ರ. ಇವ್ರು ನನ್ನ ಮುಂದ ಕೊಲೆ ಮಾಡಿಸ್ತೀನಿ ಹೊಲಕ್ಕ ಹೋಗ್ರ ಬಾಯ ಮಾಡೋದನ್ನಾರ್ರಿ ಇವ್ರು ದೊಡ್ಡಂಗೋಡ್ರು. ಅಂದ್ರೆ ನಿನ್ನೆ ಬಂದು ಏಕಾಏಕಿ ಮಾಡಿರೋದು ಹಾಗಿದ್ರೆ ಇದೆಲ್ಲ? ಇಲ್ರಿ ಧಮಕಿ ಮಾಡಿ ರಾಜಕೀಯ ಮಾಡ್ತೀಯ ಅಂತ ಕೇಳಿನ್ರಿ ನಾನು. ನೀನ್ ಧಮಕಿ ಮಾಡಿ ರಾಜಕೀಯ ಮಾಡಿ ನಾ ನಿನ್ಗೆ ಏನ್ ಮಾಡಿದ ರೈತ ನನ್ನ ಹೊಲ ಮಾಡಿ ನನ್ನ ಆ ಚಿನ್ನ ನಮ್ ಕೂರ ಮಾಡ ಅಂತ ಹೇಳಿನ್ರಿ. ಅವಾಗ ನಿನ್ಗೇನಪ್ಪ ಎಲ್ಲೇ ಬರ್ತಾ ಎಲ್ಲೇ ಓದ್ತಾ ಅಂತ ಅಂದ್ರಿ. ಏ ನಾನು ಗೌಡ ನನ್ ಏನ್ ಕಮ್ಮಿ ಇಲ್ಲ ಅಂತಂದ ನೀನ್ ಕಮ್ಮಿ ಆದ್ರೆ ನಿನ್ ಕೂರ್ತಾ ಇದ್ರೆ ನಿನ್ ಕೂರ್ತಪ್ಪ. ಅಲ್ಲ ಜಗದೀಶ್ ಅವ್ರೇ, ಅವರು ಅಧಿಕಾರ ಇದ್ದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದ ಹಾಗಿದ್ರೆ? ನಾನ್ ಕೊಲೆನ ಮಾಡಕ್ ರೆಡಿ ಅಂತ ಕೇಳಿನ್ರಿ ಅವ್ನ್ ದೊಡ್ಡ ಗುಡನ್ನ.
ನಾನ್ ಕೊಲೆ ಮಾಡ್ತೇ, ನನ್ನ ಹೆಂಡ್ರ ಮಕ್ಳು ಕೊಲೆ ಮಾಡ್ತೇ, ಮಾಡಪ್ಪ ನಾನ್ ರೈತ ಇದೀನಿ, ನಾವ್ ಎಬ್ಬಟ್ ಮನುಷ್ಯರು, ನೀ ಏನ್ ಮಾಡ್ತಿ ಮಾಡಪ್ಪ ಅಂತಂದ್ ಹೇಳ್ರಿ. ಯಾರನ್ನಾದ್ರೂ ಕಳಿಸಿದ್ರ ನಿಮಗೆ ಧಮಕಿ ಹಾಕೋದಕ್ಕೆ ಅಲ್ಲ ಅವರೇ ಹಾಕಿರೋದ? ಏನ್ರಿ ಅಲ್ಲ ನಿಮಗೆ ಬೆದರಿಸೋದಕ್ಕೆ ಯಾರನ್ನಾದ್ರೂ ಕಳಿಸ್ಬಿಟ್ಟಿದ್ರ ಜಗದೀಶ್ ಅವರೇ? ಇಲ್ರಿ ಕರ್ಸಲ್ರಿ, ನನ್ನ ಅವರು ಬಿಜೆಪಿ ಮುಖಂಡ್ರು ನನ್ನ ಅಟ್ಯಾಕ್ ಮಾಡಂತಾರ್ರಿ. ಈಗ ಆಮೇಲೆ ನಾ ಎಲ್ಲಿ ಹೊಲಕ್ ಹೋದ್ರು ನನ್ನಿಂದ ಬರಂತಾರ, ಅದಕ್ ನಾ ಬಾಳಿ ಹೊಲಕ್ ಹೋಗಿ ಬಾಳ್ಬೇನ್ರಿ, ಹಿಂಗ ಅಟ್ಯಾಕ್ ಮಾಡಂತಾರ ನನ್ನ. ಅಲ್ಲ ನೀವು ಹೊಲವನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರೋರು, ಯಾಕೆ ಜಗದೀಶ್ ಕರಡಿ ಅವರ ಹೊಲವನ್ನೇ ಆಯ್ಕೆ ಮಾಡ್ಕೊಂಡ್ರು ಹಾಗಿದ್ರೆ ಅಂತ ಹೇಳುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇವತ್ತು ಯಾರೋ ಬರ್ತಾ ಅಂದ್ರೆ ಮೇಡಮ್ ಅವರ, ಅದ್ರ ಸಲುವಾಗಿ ನನ್ನ ಒಡ್ಡ ಕರೆ ಹಿಡಿದಪ್ಪ, ನಿನ್ನ ಹೊಲ ನೀ ಮಾಡ್ಕೋ, ನನ್ನ ಹೊಲ ನಿನ್ಗೆ ಏನ್ ಮಾಡೈತಿ, ನಾನು ಏನೇ ಕೇಳಲ್ಲ ಬಿಡಲ್ಲ, ನಾನು ನಾಲ್ಕ್ ಬಿನ ಹಿಡಿದು ನಾನು ಮಣ್ಣಿರ ಅನ್ನೋನ್ ಹೆಸರು ಕೊಟ್ಟು ಒಡ್ಡಿದ್ದೆ, ಎಲ್ಲ ಹಾಳು ಮಾಡಿದ್ರೆ ನನ್ನ ರೈತ ನಾ ಎಲ್ಲಿ ಸಾಯ್ಲಿ? ಏನ್ ಏನ್ ಬೆಳ್ದಿದ್ರಿ? ಒಡ್ಡ ಹಾಕ್ಸಿದ್ರಿ, ಒಡ್ಡು ಗಿಡ ಬೆಳೆಸಿದ್ರಿ, ನಾಲ್ಕ್ ಗಿಡ ಎಲ್ಲ ಫಸಲ್ ಬಂದಿತ್ತು, ಎಲ್ಲ ಕಿತ್ತು ಹೋಗ್ಬಿಟ್ರಿ ಮೇಡಮ್. ಕಿತ್ ಕಾಶ್ ಒಂದ್ ಗಾಡಿ ಇರೋದು ಕಸರಿ. ಅಲ್ಲಲ್ಲ ಅದಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿ ಇತ್ತು? ಎಲ್ಲ ಫಸಲ್ ಬಂದಿತ್ತ? ಓರೇ ಎಲ್ಲ ಫಸಲ್ ಬಂದಿತ್ತ ಅಂದೆ. ಇಲ್ರಿ ಬಂದಿರ್ಲಿಲ್ಲ. ಇಲ್ರಿ ನೀವು ದೊಡ್ಡ ಮಾಡ್ರಿ ಅಂತಾರ್ರಿ, ನೀವು ಏನ್ ರೊಕ್ಕ ಬಾ ಮುಗಿಸ್ತೀನಿ ಹಂಗ ಹಿಂಗ್ ಅಂತ ನಂಗೆ ಫೋನ್ ಹಚ್ಚೋದು. ಮಕ್ಳು ಮುಖಂಡ್ರು ಹುಡ್ರು ನನ್ನ ಎಲ್ಲಿ ಹೋದ್ರು ನಾನು ಅಟ್ಯಾಕ್ ಮಾಡಂತಾರ್ರಿ, ನೀನು ಕೊಲೆ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತಾರೆ. ನಾನು ರೈತ, ನಾನು ಏನ್ ಮಾಡಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಏನ್ ಕಳ್ಸಿನ್ ರೀ? ಅಲ್ಲ ಅಲ್ಲ ಜಗದೀಶ್ ಅವ್ರೆ, ನಾನ್ ಕೇಳ್ತಾ ಇರೋದು ಹೊಲದಲ್ಲಿ ಏನಾದ್ರೂ ಬೆಳ್ದಿದ್ರ ಅಂತ ಹೇಳಿ. ಈಗ ಹೆಲಿಪ್ಯಾಡ್ ಮೇಡಮ್ ಅವ್ರ ಬಡದಾರ್ರಿ, ಬಡದ ಕಾಯ್ಸ್ ಎಲ್ಲ ನೀನ್ ನೋಡ್ಕೊಂತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತಾರ್ರಿ ಎಲ್ಲ ಅಂದಾರ್ರಿ ಮೇಡಮ್. ಅವ್ರು ಅನ್ಲಾರ್ದ ಒಂದು ಶಬ್ದ ಇದ್ರಿ, ನಾವು ನೀವು ಅಕ್ಕರಕ್ಕೀರಿ, ನಾನು ಮುಂದೆ ಮಾತಾಡಕ್ ಆಗಲ್ರಿ ಅಂತ ಒಂದು ಶಬ್ದ ನಿಮ್ ಮುಂದ. ಯಾಕಂದ್ರೆ ಮೇಡಮ್ ಅದಕ್ಕೆ ನಿಮ್ ಮುಂದೆ ಒಲ್ಸೋದು ಮಾತಾಡ ಎಲ್ಲ ಮಾತಾಡ್ರಿ ಅವರು ಅಂತ ಮಾತಾಡ್ತಾರ ಮೇಡಮ್. ಅವ್ರ ಜಗದೀಶ್ ಅವ್ರೆ, ನಿಮ್ ಹೊಲ ರೋಡ್ ಪಕ್ಕನ ಇದೆಯಾ? ಹ್ಞೂ ಮೇಡಮ್, ಅವ್ರ ರೋಡ್ ಪಕ್ಕನ ಐತ್ರಿ. ಓ ಅದಕ್ಕೆ ನಿಮ್ ಹೊಲ ಆಯ್ಕೆ ಮಾಡ್ಕೊಂಡ್ರ ಅವರು? ಹ್ಞೂ ರೀ, ವಾಟ್ ಡೈರೆ ಗಾರ್ರಿ, ಸಿಮಿಕಲ್ ಇದ್ರಿ, ಸಿಮಿಕಲ್ ಕಿತ್ತಾರ್ರಿ, ಎಲ್ಲ ಕಿತ್ತ ಎಲ್ಲ ಹಾಳು ಮಾಡಿ ನನ್ನ ನೀ ಏ ಮಗನ ಮಾಡ್ಕೊಂಡ್ ಹೇಳ್ರಿ ಮೇಡಮ್. ಅವ್ರ ಈಗೇನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ ಮೇಡಮ್ ಅವ್ರ, ಕೊಟ್ಟರು ಅವ್ರು ಅರೆಸ್ಟ್ ಆಗಿಲ್ರಿ ಇನ್ನ. ಏನಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕಲ್ರಿ ಮೇಡಮ್? ಅವ್ರ ಕೇಳಿದ್ರ ಪೊಲೀಸರ ಹತ್ರ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ? ಕೇಳಿದ್ರಿ ಮೇಡಮ್, ನಾನು ಕೇಳಕ್ ನಂಗೆ ನಿಮ್ಗೆ ಅಷ್ಟು ಬರ್ತದ್ರಿ ಮೇಡಮ್, ನಾನು ಸಾಲಿನ ಕಲ್ತೀನಿ ರೀ ಸುಮ್ಮನೆ ಹೊಲ ನನ್ನ ಮನೆ ಅನ್ನೋದು ನಾನು ಎತ್ತೊಂದು ಹೊಲ್ಕೋರಿ ನಾನು ರೀ, ನನಗೆ ಗೊತ್ತಾಗಲ್ರಿ ಮೇಡಮ್. ಅವ್ರ ಅಷ್ಟು ಅರೆಸ್ಟ್ ಮಾಡೋಕಿತ್ತು ಮೇಡಮ್, ಅವ್ರ ನನಗೆ ಅಷ್ಟು ಹೇಳಕ್ ಬೇರೆ ಅಲ್ರಿ. ಈಗ ಈಗ ಹೊಲದಲ್ಲಿ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಲ್ಯಾಂಡಿಂಗ್ ಮಾಡೋದಕ್ಕೆ ಹೊಲದಲ್ಲಿ ಏನಾದ್ರು ಟಾರ್ ಹಾಕಿದಾರ ಅಥವಾ ಏನ್ ಮಾಡಿದಾರೆ? ಈಗ ಹೊಲದಲ್ಲಿ ಏನ್ ಮೇಡಮ್ ಏನ್ ಮಾಡಿದಾರೆ? ಈಗ ಲ್ಯಾಂಡಿಂಗ್ ಆಗೋದಕ್ಕೆ ಹೆಲಿಕಾಪ್ಟರ್ ಬಂದು ಇಳಿಯೋದಕ್ಕೆ ಏನ್ ಮಾಡಿದಾರೆ? ಅದಕ್ಕೆ ಯಾರ ಬರ್ತಾರ ಅಂತಲ್ರಿ ಇವತ್ತ್ರಿ, ಅದಕ್ಕೆ ಸುಂಜಿ ಯಾರ ಬರ್ತಾರ ಅಂತಲ್ರಿ, ಅದ್ರ ಸಂಬಂಧ ಅಲ್ಲಿ ಎಲ್ಲಿ ಬಿಡ್ಸಕ್ ಮಾರ್ಕ್ ಕಳಿಸಿ ನಾನು ಡೈರಿ ಕೊಡ್ದು ನಾನು ಬೇರೆ ಕಿತ್ತಾರ್ರಿ ಎಲ್ಲ ಹಾಳು ಮಾಡ್ಯಾರ ಒಂದು ಜೀವನ. ಅಲ್ಲ ಈಗ ನಿಮಗೆ ಅನ್ಯಾಯ ಆಗಿದ್ಯಲ್ವಾ, ಯಾರೀಗ ಪರಿಹಾರ ಕೊಡೋರು ನಿಮ್ಗೆ? ಅನ್ಯಾಯ ಆಯ್ತಲ್ವಾ ಜಗದೀಶ್ ಅವ್ರ ನಿಮ್ಗೆ? ಹ್ಞೂನ್ರಿ, ಯಾರೀಗ ನ್ಯಾಯ ಕೊಡ್ಸೋರು ಅಂತ ಹೇಳಿ ಮೇಡಮ್. ಅವರ ಯಾರು ನ್ಯಾಯ ಕೊಡ್ಸೋರು ನಿಮಗೆ ಅಂದೆ? ನ್ಯಾಯ ನಾನೇ ಕೊಟ್ಟಿನಿ ಮೇಡಮ್. ಅವ್ರ ನನ್ನ ನ್ಯಾಯ ದೊಡ್ಡ ಕೂಡ ಪಡೆದವರು ನಿಮ್ ಕೊಲೆ ಮಾಡ್ತೀನಿ ಅದು ಮಾಡ್ತೀನಿ ಅನ್ಸ್ತಾನ್ರಿ. ಅಲ್ಲಲ್ಲ ಜಗದೀಶ್ ಅವ್ರ, ನಾನ್ ಕೇಳ್ತಾ ಇರೋದು ನಿಮ್ಗೀಗ ನಿಮ್ ಹೊಲದಲ್ಲಿ ಹೆಲಿಪ್ಯಾಡ್ ಮಾಡಿದ್ರು, ನಿಮ್ಗೆ ಸಾಕಷ್ಟು ಅನ್ಯಾಯ ಆಯ್ತಲ್ವಾ? ಹ್ಞೂನ್ರಿ ಪಾಪ, ನೀವು ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ರಿ, ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ. ಈಗ ಏನ್ ಮಾಡ್ತೀರಾ ಮುಂದೆ? ಏನ್ ಮಾಡ್ತೀರಾ ಮುಂದೆ ಅಂದೆ? ಹಿಂಗ ಮೇಡಮ್, ಅವ್ರನ್ನ ಅರೆಸ್ಟ್ ಮಾಡ್ಬೇಕಲ್ರಿ ಮೇಡಮ್. ರೈತರ ಮ್ಯಾಗ ಅನ್ಯಾಯ ಮಾಡ್ರ, ರೈತರು ಎಲ್ಲಿ ಇವತ್ತು ಇದು ಮಾಡಿದ್ರೆ ನಾಳೆ ಮನೆ ಬಂದು ಕೇಳ್ತಾರ ರೈತ ಮನೆ, ಅವ್ರ ಮ್ಯಾಗ ಅರೆಸ್ಟ್ ಮಾಡಬೇಕಲ್ರಿ ಮೇಡಮ್. ಅವ್ರ ಮೇಲೆ ಅರೆಸ್ಟ್ ಮಾಡಬೇಕ್ರಿ, ನನ್ನವ್ರ ಮಾಡಿ ಅರೆಸ್ಟ್, ಅದಕ್ಕೂ ಸಿದ್ಧ ಇದೀನಿ ನಾನು. ಅಲ್ಲ ಈಗ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಗೆ ಏನಾದ್ರು ಧಮಕಿ ಹಾಕಿದಾರ? ಹಾ, ರಾತ್ರಿ ಮೂರುವರೆ ಸುಮಾರು ನಾನು ಹೊಲ್ಕೊಂಡಿದ್ದೀನಿ ಮಡಿಕೆಯಾಗ, ಅಂದ್ರೆ ಬಿಸಿಲು ಇರ್ತಾರ ಮೇಡಮ್. ಅವ್ರ ಮಡಿಕೆ ಒಳಗ ಒಂದಿಷ್ಟು ಮಂದಿ ಬಂದು ಹುಡ್ರ ಆಡ್ತೀನಿ ಒಂದ್ 30-40 ಹುಡ್ರು, ಅವ್ರು ನನ್ನ ಕೊಟ್ಟೆ ಅಲ್ರಿ, ಯಾರ ದೊಡ್ಡ ಮಗ ಕಳಿಸಾನ ಕಳಿಸಿ ಕಳಿಸಿ ನಾನು ಧಮಕಿ ಹಾಕ್ಯಾರ್ರಿ ನನಗ ನೀವ್ ಹೊಲಕರ್ ಹೋಗಂತಂದ್ರೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಜಗದೀಶ್ ಕರಡಿ ಅವರೇ. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ.